హలో మై డియర్ ఫ్రెండ్స్ వెల్కమ్ టు కమదేను కిచెన్స్ అండ్ క్రియేషన్స్ బన్నీ ఇవతినెసిపీ ಈ ಬೇಸಿಗೆಯಲ್ಲಿ ದೇಹಕ್ಕೆ ತಂಪು ಕೊಡುವಂತಹ ಸೋರೆಕಾಯಿ ಪಲ್ಯ ಕೆಲವ್ರಿಗೆ ಸೊರೆಕಾಯಿ ಸಪ್ಪೆ ಇರುತ್ತೆ ಅಂತ ಇಷ್ಟಪಡೋಲ್ಲ ಅಂಥವ್ರಿಗೆ ಖಂಡಿತ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಸ್ಪೈಸಿ ಆದಂತಹ ಸೋರೆಕಾಯಿ ಪಲ್ಯನ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಮೀಡಿಯಮ್ ಸೈಜ್ ಸೋರೆಕಾಯಿನ ತಗೊಂಡಿದ್ದೀನಿ ಆ್ಯಕ್ಚುಲಿ ನಾಟಿಕಾಯಿ ಸಿಕ್ಕಿದ್ರೆ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾಟಿಕಾಯಿ ಈ ಥರ ಸ್ವಲ್ಪ ಚಿಕ್ಕದಾಗಿರುತ್ತೆ ನಿಮಗೆ ಫಾರಮ್ ಆದರೆ ಉದ್ದ ಇರುತ್ತೆ ಆದಷ್ಟು ಎಳೆಕಾಯಿ ತಗೊಳ್ಳಿ ನೋಡಿ ಎಳೆಕಾಯಿ ಆದರೆ ನೀವು ಮೇಲೆ ಒಟ್ಟು ತೆಗೆಯೋ ಅವಶ್ಯಕತೆ ಇಲ್ಲ ಸೊರೆಕಾಯಿ ಏನಾದರೂ ಸ್ವಲ್ಪ ಬಲ್ತಿದ್ರೆ ಅದನ್ನು ಸ್ವಲ್ಪ ಮೇಲೆ ಒಟ್ಟೆಲ್ಲ ತೆಗಿಬೇಕಾಗುತ್ತೆ ಇದು ತುಂಬ ಎಳೆಕಾಯಿ ಆಗಿರೋದ್ರಿಂದ ನಾನೇನು ಮೇಲೆ ಒಟ್ಟೆಲ್ಲ ತೆಗೆದಿಲ್ಲ ಪಲ್ಯಕ್ಕೆ ಆದಷ್ಟು ಈ ರೀತಿ ಸಣ್ಣ ಸಣ್ಣಗೆ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸೋರೆಕಾಯಿ ತುಂಬ ಸಾಫ್ಟ್ ಇರುತ್ತೆ ಬೇಗನೂ ಬೇಯುತ್ತೆ ನೋಡಿ ನಾನಿವಾಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಕಡಲೆಬೇಳೆನ ಸೇರಿಸ್ತೀನಿ ನೀವು ಇನ್ನು ಬೇಳೆನೂ ಸೇರಿಸ್ಬೋದು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿದ ನಂತರ ಒಂದು ಮೂರು ಒಣಮೆಣ್ಸಿನಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಇಷ್ಟಪಡೋರು ಹಾಕೋಬೋದು ಒಂದು ಸ್ವಲ್ಪ ಕರಿಬೇವೆಲ್ಲ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಈ ರೀತಿ ಕಟ್ ಮಾಡಿ ಕೊಡಂತಹ ಸೊರೆಕಾಯಿನ ಒಂದು ಎರಡು ಸತಿ ವಾಶ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಸೊರೆಕಾಯಿ ಕಟ್ ಮಾಡ್ಕೋಬೇಕಾದ್ರೇನು ಒಳಗಡೆ ಇರೋ ಬೆಂಡೆಲ್ಲ ನೀಟಾಗಿ ತೆಗೆದುಬಿಟ್ಟು ಕಾಯಿನ ಕಟ್ ಮಾಡ್ಕೋಬೇಕಾಗುತ್ತೆ ಈ ಪಲ್ಯ ಚಪಾತಿಗೆ ಮತ್ತು ಸೈಡ್ಗೆ ನಂಚ್ಕೊಳ್ಳೋಕ್ಕಂತೂ ತುಂಬ ಎಕ್ಸ್ಲೆಂಟ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಪಲ್ಯ ಇದು ಒಂದು ಸತಿ ಖಂಡಿತ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಈ ಪಲ್ಯ ತುಂಬ ಇಷ್ಟಪಡ್ತೀರ ನೋಡಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರ್ಶನ ಹಾಕಿ ಒಂದೆರಡು ಮೂರು ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಫ್ರೈ ಆದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೊಟಾನ ತಗೊಂಡು ಈ ರೀತಿ ಸಣ್ಣ ಸಣ್ಣಗೆ ಹೆಚ್ಚಿ ಸೇರಿಸ್ಕೋಬೇಕು ಇದಕ್ಕೆ ಟೊಮೊಟೊ ಹಾಕಿದ್ರೇ ಒಳ್ಳೆ ಟೇಸ್ಟ್ ಬರೋದು ಟೊಮೊಟೊ ಸ್ಕಿಪ್ ಮಾಡಿದ್ರೆ ಪಲ್ಯ ಚೆನ್ನಾಗಿರೋಲ್ಲ ಸೊ ಒಂದು ಮೀಡಿಯಮ್ ಸೈಜ್ ಟೊಮೊಟನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೆರಡು ಸತಿ ಚೆನ್ನಾಗಿ ಮಿಕ್ಸ್ ಕೊಡಿ ಈ ರೀತಿ ಮಿಕ್ಸ್ ಆದ ನಂತರ ಒಂದು ಐದು ನಿಮಿಷ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸಿ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಸೋರೆಕಾಯಿ ಸೊ ಈ ಸ್ಟೇಜಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡೆ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಹಾಕಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಒಂದು ಮೆಣಸಿನ್ಕಾಯಿ ಹಾಕಿರ್ತೀವಿ ಸೊ ಖಾರದ ಪುಡಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಇವಾಗ ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಚೆನ್ನಾಗಿ ನಮ್ಮ ಪಲ್ಯ ಸಾಫ್ಟಾಗಿ ಬೆಂದಿರುತ್ತೆ ನೋಡಿ ಈ ರೀತಿ ಪ್ರೆಸ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಸೊರೆಕಾಯಿ ಬೇಗ ಬೇಯುತ್ತೆ ಸೊರೆಕಾಯಿನ ಸಪ್ಪೆ ಸಪ್ಪೆ ತಿಂದು ಬೋರಾದಾಗ ಒಂದು ಸತಿ ಈ ರೀತಿ ಪಲ್ಯ ಮಾಡಿ ಟೇಸ್ಟ್ ನೋಡಿ ಖಂಡಿತ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆಗುತ್ತೆ ನೋಡಿ ಈ ಸ್ಟೇಜಲ್ಲಿ ಇವಾಗ ನಾನು ಪಲ್ಯಗಳಿಗೆ ಯೂಸ್ ಮಾಡುವಂತಹ ಕಳೆಬೀಜ ಪುಡಿನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕಂಪಲ್ಸರಿ ಇದಕ್ಕೆ ಸೇರಿಸಬೇಕು ತುಂಬ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ಈ ಬೀಜ ಪುಡಿನೇ ಒಳ್ಳೆ ಟೇಸ್ಟ್ ಕೊಡೋದು ಇದು ನಾವು ಪಲ್ಯಗಳಿಗೆ ಯೂಸ್ ಮಾಡುವಂತಹ ಪೌಡ್ರ್ ಕಲೆ ಬೀಜ ಪುಡಿ ಸೊ ಎಷ್ಟು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಒಂದು ಹತ್ತು ನಿಮಿಷದಲ್ಲಿ ನಮಗೆ ಈ ಪಲ್ಯ ರೆಡಿ ಆಗುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆ್ಯಂಡ್ ಆದಂತಹ ಸೊರೆಕಾಯಿ ಪಲ್ಯ ಖಂಡಿತ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್